ಬಸವ ಟಿ ವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಕಳೆದ ಕಾರ್ಯಕ್ರಮದಲ್ಲಿ ನಾವು ಎಚ್ ಕೆ ಸ್ವಾಮಿಯವರು ನಮಗೆ ತಿಳಿಸಿದ್ದಾರೆ ಏನು ಅಂತಂತಂದರೆ ಈ ಭೂಮಿಯ ವಾತಾವರಣದ ಉಷ್ಣತೆ ಅತಿ ಹೆಚ್ಚಾಗಿದೆ ಪರಿಸರ ಮಾಲಿನ್ಯತೆಯ ಮುಖ್ಯ ವಸ್ತುಗಳಲ್ಲಿ ಪ್ಲ್ಯಾಸ್ಟಿಕ್ ಕೂಡ ಒಂದು ಪ್ಲ್ಯಾಸ್ಟಿಕ್ಕನ್ನು ನಾವು ಇವತ್ತು ಆಹಾರ ಪದಾರ್ಥಗಳ ಶೇಖರಣೆಗಾಗಿ ನೀರಿನ ಶೇಖರಣೆಗಾಗಿ ಹಲವಾರು ವಿಚಾರಗಳಲ್ಲಿ ನಾವು ಬಳಸ್ತಾ ಇದ್ದೀವಿ ಹೀಗೆ ಪ್ಲ್ಯಾಸ್ಟಿಕ್ಕನ್ನು ನಾವು ಬಳಸೋದರಿಂದ ಪರಿಸರ ಮಾಲಿನ್ಯತೆ ಉಂಟಾಗುತ್ತೆ ಅದರ ಬದಲಿ ಪ್ಲ್ಯಾಸ್ಟಿಕ್ಕನ್ನು ಬಳಸೋದು ಪ್ರಪ್ರಥಮವಾಗಿ ನಾವು ನಿಲ್ಲಿಸಿಬಿಡಬೇಕು ದೃಷ್ಟಿಯಿಂದ ತುಂಬ ಒಳ್ಳೆಯದು ಎರಡನೇದಾಗಿ ಎಲ್ಲಿ ಸಾಧ್ಯವಿದೆಯೋ ಅಲ್ಲಿ ನಾವು ಅದನ್ನು ಮರುಬಳಕೆ ಮಾಡಬೇಕು ಅನ್ನೋ ವಿಚಾರಗಳನ್ನು ಅವರು ನಮ್ಮೊಂದಿಗೆ ಹಿಂದಿನ ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಈ ಭಾರತೀಯ ಸಂಸ್ಕೃತಿಯಲ್ಲಿ ಮೂಲತಃ ಎಲ್ಲ ನೈಸರ್ಗಿಕ ವಸ್ತುಗಳನ್ನೇ ಬಳಸಿದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಆದರೆ ವಿದೇಶೀಯ ಸಂಸ್ಕೃತಿ ಆಧುನಿಕ ಸಂಸ್ಕೃತಿ ಅಂತ ಏನು ಕೇಳ್ತೀವಿ ಅದರಲ್ಲಿ ಅವರು ಯೂಸ್ ಆ್ಯಂಡ್ ಥ್ರೋ ಅನ್ನೋ ಒಂದು ಸಂಸ್ಕೃತಿಯನ್ನು ಅವರು ಬಳಸಿದರು ಯಾವುದೇ ಒಂದು ವಸ್ತುವನ್ನು ಉಪಯೋಗಿಸಿ ಬಳಸಿ ಬಿಸಾಡು ಅಂಥೇಳಿ ಅದು ನಮ್ಮ ದೇಶಕ್ಕೆ ಕೂಡ ಬಂದುಬಿಡ್ತು ಒಂದು ಪೆನ್ ಇದ್ದರೆ ಹಿಂದೆ ಹತ್ತು ಹದಿನೈದು ವರ್ಷಗಳವರೆಗೆ ಅದೇ ಪೆನ್ನನ್ನು ಬಳಸ್ತಾ ಇರುವಂತಹ ವ್ಯಕ್ತಿಗಳು ನಮಗೆ ಸಿಗ್ತಾಯಿದ್ರು ಆದರೆ ಇವತ್ತು ಪೆನ್ನು ಒಂದು ವಾರ ಆಗಿರುತ್ತೆ ಬಳಸ್ತೀವಿ ಏಂಕ ಖಾಲಿ ಆದಿಕೊಳ್ಳೆ ಬಿಸಾಕ್ತೀವಿ ಈ ಥರ ಒಂದು ಈ ಸಂಸ್ಕೃತಿಯತ್ತ ನಾವು ಹೋಗಬಾರ್ದಿತ್ತು ನಾವು ಹೋಗೋದ್ರಿಂದ ನಾವು ಭೂಮಿಯನ್ನು ಎಷ್ಟೊಂದು ಪರಿಸರ ಮಾಲಿನ್ಯತೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಅದರ ಮುಂದುವರೆದ ಭಾಗವನ್ನು ಇವತ್ತು ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ವೀಕ್ಷಕರ ಪರವಾಗಿ ಬಸವ ಟಿ ವಿಯ ಪರವಾಗಿ ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ನಮಸ್ಕಾರ ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರೇ ನಮಸ್ತೆ ತಮ್ಮ ಮುಂದುವರೆದ ಭಾಗವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಾವು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಪರಿಸರ ಮಾಲಿನ್ಯ ಯಾಕೆ ಆಗ್ತಾಯಿದೆ ಅನ್ನೋದನ್ನು ಭಾಳ ಸುಲಭವಾದ ವಿಚಾರಗಳಲ್ಲಿ ಹೇಳ್ಬೋದು ಮಕ್ಕಳಿಗೆ ಕೈಗಾರಿಕರಣ ಆದಾಗ ಏನಾಯಿತು ವಸ್ತುಗಳು ಹೆಚ್ಚು ಉತ್ಪಾದನೆ ಆದವು ಹೆಚ್ಚು ಉತ್ಪಾದನೆ ಆದ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಹುಡುಕ್ತಾ ಬಂದ್ಬೋದು ದಾರಿನ ಯಾಕಂದ್ರೆ ಅವರು ಮಾರಾಟದ ಸಿದ್ಧಾಂತದಲ್ಲಿ ಅವ್ರಿರ್ತಾರೆ ಸೊ ವಸ್ತುಗಳನ್ನ ಯೂಸ್ ಅಂಡ್ ಥ್ರೋ ಮಾಡಿದ್ರೆ ಅವ್ರಿಗೆ ಉತ್ಪಾದನೆ ಮಾಡಕ್ ಅನುಕೂಲ ಆಗುತ್ತೆ ಸೊ ಮುಂದೊಂದು ದಿನ ನೀವು ಮೊಬೈಲ್ ಯೂಸ್ ಅಂಡ್ ಥ್ರೋ ಮಾಡ್ತೀರಿ ಕಾರುಗಳನ್ನು ಯೂಸ್ ಅಂಡ್ ಥ್ರೋ ಮಾಡ್ಬೋದು ಎಲ್ಲವೂ ಯೂಸ್ ಅಂಡ್ ಥ್ರೋ ಆದ್ರೆ ಅವನಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಸೊ ಇದನ್ನ ಅವರು ಅವತ್ತೇ ಖಂಡದಿದ್ರು ನೀವು ಹೆಚ್ಚು ಉತ್ಪಾದನೆ ಮಾಡಿದ್ರೆ ಯಾವ ಮಾರ್ಕೆಟ್ಗೆ ಹೋಗ್ತೀರಿ ನೀವು ಮಾರ್ಕೆಟ್ ಎಲ್ಲಿ ಸಿಗುತ್ತೆ ಈ ಅಥವಾ ನೀವೊಂದ್ಸರಿ ಫುಲ್ ಸ್ಟಾಪ್ ಹಾಕೊಳ್ಳೇ ಬೇಕಾಗುತ್ತೆ ಸೊ ಇದನ್ನ ನಾವು ಮಾದರಿಗಳ ಮುಖಾಂತರ ಮಕ್ಕಳಿಗೆ ಸುಲಭವಾಗಿ ಅರ್ಥ ಮಾಡಿಸಬಹುದು ಅದಕ್ಕೆ ನಾನೇನ್ ಮಾಡಿದೀನಿ ಶಾಲೆಗಳಲ್ಲೆಲ್ಲ ಈ ಯೂಸ್ ಅಂಡ್ ಒಂದು ಪೆನ್ಗಳು ಬಂದಿದಾವೆ ಮೊದಲೆಲ್ಲ ಪೆನ್ಗಳು ಬಂದ್ರೆ ನಾವು ಬಹಳಷ್ಟು ವರ್ಷಗಳ ಬಳಸ್ತಾ ಇದ್ವಿ ಎಸ್ ಎಸ್ ಎಲ್ ಸಿ ಪಾಸ್ ಆಗೋ ತನಕ ಒಂದ್ ಪೆನ್ನು ಎಸ್ ಎಸ್ ಎಲ್ ಸಿ ತನಕ ಒಂದ್ ವಾಚ್ ಹಿಂಗೆ ಭಾವನೆಗಳನ್ನ ಇಟ್ಕೊಂಡಿದ್ವಿ ಈಗ ಏನಾಗಿದೆ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಪೆನ್ ಸೇಲ್ ಆಗ್ಬೇಕಾಗಿದೆ ಅದಕ್ಕೆ ನಾವು ಮಕ್ಕಳಿಗೆ ಏನು ಡಿಸೈನ್ ಮಾಡಿದ್ವಿ ಯೂಸ್ ಕೊಟ್ಟರೆ ರೆಸಿತಾ ಹೋಗ್ತಾರೆ ಅವ್ರು ಬೇಕಾದ್ರೆ ಅದನ್ನ ಕಲೆಕ್ಟ್ ಮಾಡಬೇಕು ಅನ್ನೋ ಭಾವನೆ ಬರ್ಲೇ ಇಲ್ಲ ಹಾಗಾಗಿ ಎಲ್ಲಾ ಶಾಲೆಗಳಲ್ಲೂ ಪೆನ್ಗಳನ್ನ ಎಸೀತಾ ಇದ್ದಾರೆ ಕೋಟಿ ಗಟ್ಟಲೆ ಪೆನ್ ನಾವು ಭೂಮಿಗೆ ಎಸ್ದಿದೀವಿ ಇವನ್ ಹೇಗೆ ನಾವು ಕಲೆಕ್ಟ್ ಮಾಡೋದು ಮರುಬಳಕೆ ಮಾಡೋದು ಹೇಗೆ ಒಳ್ಳೆ ಶಿಕ್ಷಣದಲ್ಲಾರ ನಾವು ಅದನ್ನ ಇಲ್ಲ ಜನಕ್ಕೆ ಇನ್ನೂ ನಾವು ಶಿಕ್ಷಣ ಪೂರ್ತಿಯಾಗಿ ಕೊಡಕೆ ಆಗ್ತಾ ಇಲ್ಲ ಫಾರಿನ್ ಅಲ್ಲಿ ಏನಾಗಿದೆ ಹೊರದೇಶಗಳಲ್ಲಿ ಶಿಕ್ಷಿತರ ಸಂಖ್ಯೆ ಜಾಸ್ತಿ ಇದೆ ಏನಾರ ಒಂದು ಚೇಂಜಸ್ನ ಅವ್ರು ಬೇಗ ಮಾಡ್ಕಂತಾರೆ ನಮ್ಮ ದೇಶದಲ್ಲಿ ಅನಕ್ಷರಸ್ಥರು ಜಾಸ್ತಿ ಇರೋದ್ರಿಂದ ನಾವು ಅವ್ರ ಶಿಕ್ಷಣ ತಲುಪಿಸಬೇಕಾಗುತ್ತೆ ನಮ್ಮ ದೇಶದ ಶಿಕ್ಷಣ ಏನಾಗಿದೆ ಗೋಡೆ ಮಧ್ಯೆ ಕೂತಿದೆ ಅದನ್ನ ಸಮಾಜಕ್ಕೆ ಮಾಧ್ಯಮಗಳಲ್ಲಿ ಇವನ್ನೆಲ್ಲ ತೋರಿಸಿ ತೋರಿಸಿ ನಾವು ಒಂದ್ ಯಾವದೇ ಯೂಸ್ ಅಂಡ್ ತೋಪ್ ಏನಿದ್ರು ಸಹ ನೀವು ಅದನ್ನ ಕಲೆಕ್ಟ್ ಮಾಡಿ ಮಗು ಕೈಯಲ್ಲಿ ಕೊಡಿ ಸ್ವಲ್ಪ ಹೊತ್ತು ಹಿಡ್ಕೊಂಡಾಗ ಮಗುವಿನ ಐಡಿಯಾ ಬರುತ್ತೆ ಏನ್ ಮಾಡ್ಬೋದು ನಾವೇನ್ ಮಾಡಿದ್ವಿ ಮಗುಗೆ ಒಂದು ಬಣ್ಣದ ಹಾರ ಮಾಡಿದ್ವಿ ಇಲ್ಲಿ ಎಷ್ಟು ಸುಂದರವಾದ ಹಾರ ತಯಾರಾಗುತ್ತೆ ಬಣ್ಣಗಳಲ್ಲಿ ಎಷ್ಟು ವಿಧ ಅನ್ನೋದನ್ನ ನೀವು ಪಾಠ ಮಾಡಬಹುದು ಮೊದ್ಲು ನಾವು ಏಳು ಬಣ್ಣ ಸೇರಿ ಬಿಳಿ ಬಣ್ಣ ಆಯ್ತು ಅಂತ ಪಾಠ ಮಾಡ್ತಿದ್ವಿ ಈಗ ಸಾವಿರ ಬಣ್ಣ ಇದಾವೆ ಕಂಪ್ಯೂಟರೈಸ್ ಆಗಿದಾವೆ ಈಗ ಆಗಾಗ ಏನಾಗಿದೆ ಟೈಲರ್ ಗಳಿಗೆ ದೊಡ್ಡ ತಲೆನೋವು ಆಗಿದೆ ಮ್ಯಾಚಿಂಗ್ ಸೆಂಟರ್ ಅಲ್ಲಿ ಸಾವಿರ ಬಣ್ಣ ಇಡಬೇಕಾಗುತ್ತೆ ನೀವು ಸೊ ಈಗಾಗಿ ನಾವು ಮಕ್ಕಳಿಗೆಲ್ಲ ಹೇಳ್ತಾ ಹೋಗಬಹುದು ಆಮೇಲೆ ಶಕ್ತಿ ಹೆಂಗ್ ಸಂಚಲನ ಮಾಡುತ್ತೆ ಅನ್ನೋದನ್ನ ಪಾಠ ಮಾಡಬಹುದು ನೀವು ತರಂಗಗಳ ಹೆಂಗ್ ಕೆಲಸ ಮಾಡ್ತವೆ ಅಂತ ಪಾಠ ಮಾಡಬಹುದು ಈ ಬಣ್ಣದ ಹಾರ ತಗೊಂಡ್ ನೀವು ಒಂದು ಮರಕ್ ನೇತ ಹಾಕಿದ್ರೆ ಕ್ರಿಸ್ಮಸ್ ಟ್ರೀ ಆಗುತ್ತೆ ಸೊ ನಾವು ಯಾವ ವರ್ಷಕ್ಕೊಂದ್ಸರಿ ಕ್ರಿಸ್ಮಸ್ ಹಬ್ಬ ಮಾಡ್ಬೇಕಾದ್ರೆ ಇದ್ರ ಡೆಕೋರೇಷನ್ ಮಾಡ್ತೀವಿ ಉದ್ದೇಶ ಏನಪ್ಪಾ ಅಂದ್ರೆ ಜನ ಮರ ನೋಡ್ಲಿ ಅಂತ ಅಷ್ಟೇ ಮರ ನೋಡ್ಲಿ ಮರದ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಳಿ ಅದಕ್ಕೆ ನೀರ್ ಹಾಕ್ಲಿ ಅಂತ ಆಮೇಲೆ ಏನಾರ ಮಗು ಒಂದ್ ಮನೆ ಕಟ್ಟಿದ್ರೆ ಬೇಲಿ ಮಾಡ್ಕೋಬಹುದು ಯಾಕಂದ್ರೆ ತುಂಬಾ ಜನ ಮನೆಯಲ್ಲಿ ಕುರಿ ಸಾಕೋರ್ ಮನೆಗಳಿದಾವೆ ಬಡವರ ಮನೆಗಳಿದಾವೆ ಅವರಿಗೆ ಮಕ್ಳಿಗೆ ಒಂದು ಕ್ರಿಯೇಟಿವಿಟಿ ನೀವು ಮನೆ ಮಾಡ್ಕೊಂಡ್ರೆ ಒಂದು ಬೇಲಿ ಮಾಡ್ಕೊಳಪ್ಪ ಅವಾಗ ಏನಾಗುತ್ತೆ ಮಗು ಯಾವ್ದೇ ಮಾದರಿ ಮಾಡ್ಬೇಕಾದ್ರೂ ಈ ಪೆನ್ಗಳನ್ನ ಬಳಸ್ಕೊಳ್ಳುತ್ತೆ ಯಾವ್ದಕ್ಕೂ ಬೇಡ ಅಟ್ ಲೀಸ್ಟ್ ಕಲೆಕ್ಟ್ ಮಾಡೋರು ನೀವು ಮರುಬಳಕೆ ಬಳಕೆ ಕಳ್ಸಿ ಅಷ್ಟಾರು ಶಾಲೆಗಳು ಮಾಡಬಹುದಲ್ಲ ಶಾಲೆಗಳು ಸ್ವಲ್ಪ ಜವಾಬ್ದಾರಿ ತಗೊಂಡು ಪೆನ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಹೆಂಗೆ ಸಿರಂಜುಗಳನ್ನ ಕಲೆಕ್ಟ್ ಮಾಡ್ತಾ ಇದೀವ ನೀಡ್ನ ಕಲೆಕ್ಟ್ ಮಾಡ್ತೀವಿ ಕಲೆಕ್ಟ್ ಮಾಡ್ಲಿ ತಾವ್ ಹೇಳದಂಗೆ ಶಾಲೆಗಳು ಈ ಕೆಲಸವನ್ನು ಪ್ರಪ್ರಥಮವಾಗಿ ಮಾಡೋದ ಅವಶ್ಯಕತೆ ಇದೆ ಇವತ್ತು ಹೌದು ಸ್ವಲ್ಪ ಅವಾಗ ಪೆನ್ಗಳು ನಮ್ಗೆ ಗಡ್ಲೆ ಪೆನ್ ಸಿಗಬಹುದು ಟನ್ ಗಡ್ಲೆ ಸಿಗಬಹುದು ಮರುಬಳಕೆ ಮಾಡೋಣ ಆಮೇಲೆ ಮರುಬಳಕೆಗೆ ದಾರಿಗಳು ಹುಡ್ಕೋಬಹುದು ಹಾಗೆ ಈ ತರ ವಿಚಾರಗಳನ್ನ ಹೇಳ್ತಾ ಹೋದಾಗ ಏನಾಗುತ್ತೆ ಆಮೇಲೆ ಇದ್ರಲ್ಲಿ ನಾವು ಸರಳತೆಯನ್ನ ಬಹಳ ಸುಲಭವಾಗಿ ಹೇಳ್ಬೋದು ಹಿಂದೆ ಜನ ತರ ಬಟ್ಟೆ ಹಾಕಂತಿದ್ರು ಒಂದ್ ನಾಲ್ಕು ಕಲರ್ ಅಲ್ಲೇ ತೃಪ್ತಿ ಹೊಂದಿದ್ರು ಈಗ ನಾವು ಸಾವಿರ ಬಣ್ಣ ಕೊಟ್ಟರು ಸಹ ಜನ ತೃಪ್ತಿ ಆಗಿಲ್ಲ ಆ ಬಟ್ಟೆ ಅಂಗಡಿಗಳಲ್ಲಿ ಹೋದಾಗ ನೀವು ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ ಯಾವ ಬಟ್ಟೆ ತಗೋಬೇಕು ಅಂತ ಹಿಂದೆ ನಮ್ಮಲ್ಲಿ ಅಡಿಕೆ ಬೆಳೆಯರ್ ಇದ್ರು ಅಡಿಕೆ ಬಣ್ಣ ಒಂದಿತ್ತು ನೇರ್ಲೆ ಬಣ್ಣ ಒಂದಿತ್ತು ಒಂದ್ ಐದಾರು ಬಣ್ಣದಲ್ಲಿ ತೃಪ್ತಿ ಆಗಿದ್ರು ಆಮೇಲೆ ಬರ್ತಾ ಬರ್ತಾ ವಯಸ್ಸಾದಂಗೆ ಅವ್ರು ಬಿಳಿ ಬಣ್ಣಕ್ಕೆ ಬರ್ತಿದ್ರು ಯಾಕಂದ್ರೆ ಶಾಂತತೆಯ ರೂಪಕ್ಕೆ ಅಂತ ಇವತ್ ನಾವು ಜನಕ್ಕೆ ಕನ್ಫ್ಯೂಷನ್ ಮಾಡಿಸ್ತಾ ಇದೀವಿ ಬಣ್ಣಗಳನ್ನ ಜಾಸ್ತಿ ಕೊಟ್ಟು ಕೊಟ್ಟು ಟೈಲರ್ ಅಂಗಡಿನಲ್ಲಿ ಸಾವಿರ ಬಣ್ಣ ಇಟ್ಕೋಬೇಕು ಅಂದ್ರೆ ಟೈಲರ್ ಗೆ ಎಷ್ಟು ಬೇಜಾರಾಗಿರ್ಬೋದು ಎಷ್ಟು ಬಡವ ಇದ್ರೆ ಅವ್ನಿಗೆಲ್ಲ ಶ್ರೀಮಂತ್ರತ್ರ ಜನ ಎಲ್ಲಾರ್ರೀಮಂತರ ಶ್ರೀಮಂತ್ರತ್ರನೇ ಹೋಗ್ಲಿ ಅನ್ನೋ ಒಂದು ವ್ಯವಸ್ಥೆಗೆ ನಾವ್ ಇವತ್ತು ಬರ್ತಾ ಇದೀವಿ ಆಮೇಲೆ ಬಣ್ಣ ಬಣ್ಣದ ಬಟ್ಟೆ ತಯಾರು ಮಾಡ್ತಾ ಇರೋದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಜನಕ್ಕೆ ಹಿಂದೆ ಜನ ಒಂದ್ ತರ ಬಟ್ಟೆ ಹಾಕೊಂಡು ಒಂದ್ ದಿವಸ ಎಲ್ಲ ಓಡಾಡ್ತಿದ್ರು ಈಗ ಬಟ್ಟೆ ಜಾಸ್ತಿ ಆಗಿ ಜನ ದಿವಸ ತರ ಬಟ್ಟೆ ಹಾಕ್ತಾರೆ ಈಗ ಬಟ್ಟೆ ಜಾಸ್ತಿ ಇದೆ ನಾನಂದ್ರೆ ಅದಕ್ಕೆ ನಾನು ಸೋಪ್ ಜಾಸ್ತಿ ಬಳಸ್ತಾರೆ ಈಗ ಮೊದೇ ಮನೇಲಿ ನೋಡಿ ಹೆಣ್ಣು ಮಕ್ಕಳು ಗಂಟೆಗೆ ಡ್ರೆಸ್ ಚೇಂಜ್ ಮಾಡ್ತಾರೆ ಕಾರಣ ಅಂದ್ರೆ ಅಲ್ಲಿ ವೆರೈಟೀಸ್ ಇದೆ ನಮಗೆ ನಾವು ತೋರಿಸ್ಬೇಕಲ್ಲ ಅದಕ್ಕೋಸ್ಕರ ಅಷ್ಟು ಬಟ್ಟೆಗಳನ್ನ ಬಳಸ್ತೀನಿ ನಾನು ಜಾಸ್ತಿ ಬಟ್ಟೆ ಆದಮೇಲೆ ಮೊದಲು ಕಡಿಮೆ ಬಟ್ಟೆ ಇದ್ದಾಗ ಬಟ್ಟೆ ಒಗಿತಿದ್ರು ಜನ ಮನೆಯಲ್ಲಿ ಯಾವ ಜಾಸ್ತಿ ಬಟ್ಟೆ ಆಯ್ತು ವಾಷಿಂಗ್ ಮೆಷಿನ್ ತಗೊಂಡ್ರು ಹೌದು ಎಷ್ಟು ನೀವು ವಿಚಾರಗಳನ್ನ ಒಂದು ಪೆನ್ ಇಟ್ಕೊಂಡು ಮಾತಾಡಬಹುದು ಈಗ ಉತ್ಪಾದನೆ ಜಾಸ್ತಿ ಆದ್ರೆ ಎಲ್ಲಿಗೆ ಹೋಗುತ್ತೆ ಜನರು ಮನಸ್ಸು ನೆಮ್ಮದಿ ಎಲ್ಲ ಕೆಡುತ್ತೆ ಅನ್ನೋದನ್ನ ನಾವು ಪೆನ್ ಮೂಲಕ ನಾವು ಮಕ್ಕಳಿಗೆ ಹೇಳ್ತಾ ಹೋದ್ವಿ ತಾವು ಈ ಮಾಡೆಲ್ ಮಾಡಿದಿರಲ್ಲ ಈಗ ಇದನ್ನ ಇದನ್ ಮೂಲಕ ಡಿ ಎನ್ ಎ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ಬೋದು ತಿಳಿಸ್ಕೊಡ್ಬೋದು ಜೀನ್ಸ್ ಬಗ್ಗೆ ಮಾತಾಡಬಹುದು ಹಾಂ ವಿಜ್ಞಾನ ನಾವು ಸೊ ಅತಿ ಸುಲಭವಾಗಿ ವಿಜ್ಞಾನವನ್ನು ವಿವರಿಸಲಿಕ್ಕೆ ಈ ಥರದ ಮಾಡೆಲ್ಗಳು ತುಂಬ ಸಹಕಾರಿಯಾಗತ್ತೆ ನಮ್ಮ ಬಸವ ಟಿ ವಿಯ ವೀಕ್ಷಕರಲ್ಲಿ ಶಿಕ್ಷಕರು ಈ ಕಾರ್ಯಕ್ರಮವನ್ನು ಹೆಚ್ಚೆಚ್ಚು ನೋಡಬೇಕು ಆ ಥರ ಆಮೇಲೆ ಈ ಥರದ ವಿಚಾರಗಳನ್ನು ತಮ್ಮ ಶಾಲೆಗಳಲ್ಲಿ ಅಳವಡಿಸ್ಕೊಳ್ಬೇಕು ಅಂಥೇಳಿ ನಾನು ನಮ್ಮ ವೀಕ್ಷಕರಲ್ಲಿ ವಿನಂತಿಸ್ಕೊಳ್ತೇನೆ ಹಾಗೆ ನೀವು ನೋಡಿರ್ಬೋದು ಒಂದು ಯಾವ್ದಾರ ಒಂದು ಟೂ ವೀಲರ್ಸ್ ಗಾಡಿ ತಗೊಂಡ್ರೆ ಆ ಗಾಡಿ ಮೇಲೆ ಸೀಟ್ ಮೇಲೆ ಒಂದು ಕವರ್ ಬರುತ್ತೆ ಪ್ರತಿ ಒಂದು ಹೊಸ ಗಾಡಿ ಒಂದು ಕವರ್ ಇರುತ್ತೆ ಆ ಕವರ್ ಗಳನ್ನ ಅವ್ರ ಅಂಗಡಿಯವರು ಹೊರಗಿಸ್ತಾರೆ ಆ ಕವರ್ಗಳಲ್ಲಿ ನೀವು ಚಿಟ್ಟೆಗಳನ್ನ ಸೊಳ್ಳೆಗಳನ್ನ ಅಥವಾ ಯಾವ್ದಾರ ಒಂದು ಜೀವದ ಒಂದು ಸಬ್ಜೆಕ್ಟ್ ನ ಮಾಡ್ಕೋಬಹುದು ಬಹಳ ಸುಲಭವಾಗಿ ಮಗು ಇದನ್ನು ಉಪಯೋಗಿಸ್ ಹೇಳ್ಬೋದು ನಾವು ಯಾಕಂದ್ರೆ ಇದೇ ಥರ್ಮಾಕೋಲ್ ಶೀಟ್ ಅನ್ನ ನಾವು ಹಣ ಕೊಟ್ಟು ಮರುಬಳಕೆ ಹಾಗಾಗಿ ಯಾರ್ಯಾರು ಟೂ ವೀಲರ್ಸ್ ಡೀಲರ್ಸ್ ಇರ್ತಾರೋ ಬಂದ ಪ್ಯಾಕಿಂಗ್ ಮೀಟರ್ಸ್ ಗಳನ್ನ ಕ್ಲೀನ್ ಮಾಡಿ ಶಾಲೆಗೆ ಕಳ್ಸೆಗೆ ಟೀಚಿಂಗ್ ಏಡ್ಸ್ ಬರೆದು ಚಿತ್ರ ಬಿಡಿಸೋದೇ ಅಲ್ಲ ಕಟ್ ಮಾಡಿ ತೋರಿಸ್ತಾ ಜಾತ ಮಾಡ್ಬೇಕಾಗಿರುತ್ತೆ ಸೊಳ್ಳೆ ಬಗ್ಗೆ ಈ ಡೆಂಗು ಡಿಸಿ ನಿಲ್ಲಿಸಬೇಕು ನಾವು ಡೆಂಗು ತರ ನೀವು ಒಂದ್ ಮಾದರಿ ಮಾಡ್ಕೊಂಡು ಮಗುಗೆ ಒಂದ್ ಜಾತ ಮಾಡಿಸಿದ್ರೆ ಮಗು ಫೀಲಿಂಗ್ ಮಾಡ್ಕೊಳತ್ತೆ ಸೊಳ್ಳೆ ಹಿಂಗಿರುತ್ತಾ ಇದ್ರ ಮೂತಿ ಹಿಂಗಿರ್ತಾ ಇದು ಹಿಂಗ್ ಕಡಿಯುತ್ತಾ ವಿಜ್ಞಾನವನ್ನ ಸುಲಭ ಪಾಠ ಮಾಡ್ಬೋದು ಇದೆಲ್ಲ ನಾವು ಸಣ್ಣ ಸಣ್ಣದಾಗಿ ಮಾಡೋ ಕೆಲಸಗಳು ಇಲ್ಲಿ ಏನಾಗುತ್ತೆ ಶಿಕ್ಷಣಕ್ಕೂ ಮತ್ತು ವ್ಯಾಪಾರಸ್ಥರಿಗೂ ಸಂಬಂಧ ಬರುತ್ತಿಲ್ಲ ಅಲ್ಲಿ ಒಬ್ಬ ಒಳ್ಳೆ ವ್ಯಾಪಾರಸ್ಥ ಇದ್ರೆ ಅಂದ್ರೆ ಚರಂಡಿಗೆ ಎಸ್ ಮೇಲೆ ನೀವು ಮಗು ತಗೋ ಅಂತ ಹೇಳಕ್ ಆಗಲ್ಲ ನಾವು ಚರಂಡಿಗೆ ಮುಂಚೆ ನೀವು ನೀಟಾಗಿ ಕಳಿಸಬೇಕು ಶಾಲೆಗೆ ಕಳಿಸ್ಬೇಕು ಫ್ಯಾಕ್ಟ್ರಿ ಕಳಿಸಿ ಮರುಬಳಕೆ ಮಾಡೋದಕ್ಕಿಂತ ಫಸ್ಟ್ ಶಾಲೆಗೆ ಬರಲಿ ಶಾಲೆಯಲ್ಲಿ ವಸ್ತುಗಳಾಗಲಿ ಆಮೇಲೆ ಇದು ಮತ್ತೆ ಮರುಬಳಕೆ ಹೋಗ್ಲಿ ನಮ್ಗೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ ಭೂಮಿ ತಾಪಮಾನ ಕಮ್ಮಿ ಆಗುತ್ತೆ ಇದೆಲ್ಲ ಬಹಳ ವಿಚಾರಗಳನ್ನ ನಾವು ಮಕ್ಕಳಿಗೆ ಸುಲಭವಾಗಿ ಹೇಳ್ಬೋದು ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸುಸ್ವಾಗತ ಹಾಗೆ ನೀವು ನೋಡಿರ್ಬೋದು ಎಲ್ಲ ಹಳ್ಳಿಗಳಲ್ಲಿ ಪೇಟೆಗಳಲ್ಲಿ ಪ್ಲಾಸ್ಟಿಕ್ ಲೋಟದಲ್ಲೇ ಕಾಫಿ ಟೀ ತುಂಬಾ ಜನ ಕುಡಿತಾರೆ ಮದುವೆ ಮನೆಗಳಲ್ಲಿ ಮೂರ್ ಸಾವಿರ ನಾಲ್ಕು ಸಾವಿರ ಜನ ಬಂದ್ಬಿಡ್ತಾರೆ ಅವ್ರಿಗೆ ಲೋಟ ಕೊಡಕಾಗಲ್ಲ ಪ್ಲಾಸ್ಟಿಕ್ ಲೋಟದಲ್ಲಿ ಕಾಫಿ ಟೀ ಕುಡಿಸ್ತೀವಿ ಒಬ್ಬ ಮದುವೆ ಮನೆಗೆ ಬಂದ ಅಂದ್ರೆ ಅವನು ಐದ್ ಲೋಟ ಬಳಸ್ತಾನೆ ಒಂದು ಮಜ್ಜಿಗೆಗೆ ಒಂದ್ ಎರಡ್ ಸರಿ ನೀರು ಕುಡಿಯೋಕೆ ಅದ್ರ ಐದ್ ಸಾವಿರ ಜನ ಬಂದ್ರು ಅಂದ್ರೆ ಹದಿನೈದು ಸಾವಿರ ಲೋಟ ಭೂಮಿ ಬೀಳುತ್ತೆ ಸೊ ನಾವ್ ಹೇಗೆ ಮತ್ತೆ ಪರಿಸರ ಉಳಿಸ್ಕೊಳ್ಳೋದು ಹಿಂದೆ ಜನ ಏನ್ ಮಾಡ್ತಿದ್ರು ಸ್ಟೀಲ್ ಸ್ಟೀಲ್ ತಲೆ ಕಾಫಿ ಟೀ ಎಲ್ಲ ಕುಡಿತಾ ಇದ್ರು ಈಗ ಸ್ಟೀಲ್ ಲೋಟ ತೊಳೆಯಕ್ಕೆ ಟೈಮ್ ಇಲ್ಲ ನಮಗೆ ಲೇಬರ್ಸ್ ಇದ್ರು ಸಾವಿರ ಕೆಲಸ ಕೊಡಲ್ಲ ನಾವು ಪ್ಲಾಸ್ಟಿಕ್ ಲೋಟ ತಂದ್ಬಿಡ್ತಿವಿ ಈಗ ಮಾಲಿನ್ಯ ಜಾಸ್ತಿ ಆಗಿದೆ ಈಗ ನಾವು ಜನಕ್ಕೆ ಏನ್ ಹೇಳ್ಬೇಕಾಗಿದೆ ಪ್ಲಾಸ್ಟಿಕ್ ಲೋಟದಲ್ಲಿ ಕಾಫಿ ಟೀ ಕುಡಿತಿರಲ್ಲ ಬಿಸಿ ಬಿಸಿದು ಇದು ಕೂದ್ಲು ಉದುರುತ್ತೆ ಅನ್ನೋದು ಗೊತ್ತಿಲ್ವಾ ಈ ಜನಕ್ಕೆ ಕೂದಲು ಉದರದ ಕಾರಣ ಏನು ಈ ಪ್ಲಾಸ್ಟಿಕ್ ಎಲ್ಲ ಹೋಗಿ ಏರ್ ಫಾಲಿಕಲ್ಸರ್ ಕೂರುತ್ತಂತೆ ಅದಕ್ಕೆ ನಿಮಗೆ ಕೂದ್ಲು ಬೇಕೋ ಲೋಟ ಬೇಕೋ ಆರಿಸ್ಕೊಳ್ಳಿ ಬಹಳ ಸುಲಭವಾಗಿ ಹೇಳ್ಕೊಡ್ಬೋದು ನಾವು ಅವಾಗ ಎಲ್ಲರೂ ಕೂದಲಿಗೋಸ್ಕರ ಲೋಟ ಚೇಂಜ್ ಮಾಡ್ಕಂತಾರೆ ಈಗ ಲೋಟ ಎಲ್ಲರೂ ಕೊಡಲ್ಲ ಈಗ ಅಂಗಡಿನಲ್ಲಿ ನಾವು ಅದಕ್ಕೆ ಮತ್ತೊಂದೇನ್ ಹೇಳ್ಕೊಡ್ಬೋದು ನೀವೇ ಒಂದ್ ಲೋಟ ಇಟ್ಕೊಳ್ಳಿ ಚೆನ್ನಾಗಿರುತ್ತಲ್ಲ ಹಿಂದೆ ಒಂದ್ ಮಗು ಕರ್ಕೊಂಡು ಹೋಗ್ತಿದ್ರೆ ತಾಯಿ ಒಂದ್ ಲೋಟ ನೀರಿನ ಬಾಟ್ಲಿ ಇಟ್ಕೊಂಡು ಹೋಗ್ತಿದ್ರು ನಿಮಗೆ ಆರೋಗ್ಯ ಬೇಕು ಅಂದ್ರೆ ಇಡ್ಕಂತೀರಿ ಈಗ ಹೆಂಗ್ ನೀವು ನೀರಿನ ಬಾಟ್ಲಿ ಇಟ್ಕೊಂಡಿದ್ರು ಇಲ್ಲ ತಟ್ಟೆನೂ ಹೋಯ್ತಾ ಇದ್ರು ಹೋಗಬೇಕಾದ್ರೆ ತಟ್ಟೆ ತಗೊಂಡು ಹೋಗ್ತಾ ಇದ್ರು ನಿಮಗೆ ಗೊತ್ತಿರುತ್ತೆ ದೇವಸ್ಥಾನದ ಊಟ ಅಂದ್ರೆ ಒಂದ್ ತಟ್ಟೆ ಲೋಟ ತಗೊಂಡೋಗಿ ಒಂದ್ ಜಾತ್ರೆ ತಟ್ಟೆ ಲೋಟ ತಗೊಂಡೋಗಿ ತೀರಾ ನೀವು ಬಹಳ ಇನ್ನು ಸೋಷಿಯಲ್ ಆದ್ರೆ ಮದುವೆ ಮನೆಗೆ ತಟ್ಟೆ ತಗೊಂಡ್ಬರ್ಬಹುದು ಯಾಕೆ ಹಿಂದೆ ಮದುವೆಗಳು ಹೆಂಗಾಗ್ತಿದ್ರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದೇ ಫ್ಯಾಮಿಲಿ ತರ ಮದ್ವೆ ಆಗ್ತಿದ್ರು ಈಗ ಹೆಂಗ್ ಮದುವೆ ಆಗ್ತಿದಾವೆ ಯಾರ ಯಾರನ್ನು ಮಾತಾಡಲ್ಲ ಹೆಂಡು ಗಂಡು ಮಾತಾಡಿಸ್ತಾ ಊಟ ಮಾಡ್ಕೊಂಡು ಮನೆ ಬರ್ಬೋದು ಇದು ಇವತ್ತಿನ ಸಂಪ್ರದಾಯ ಎಲ್ಲರೂ ಟೆನ್ಷನ್ ಅಲ್ಲಿ ಇದೀವಿ ಹಿಂದೆ ಜನ ಬಂದು ಕೈ ಹಾಕಿ ಊಟಕ್ಕೆ ಬಡಿಸೋದು ಮಾತಾಡಿಸೋದೆಲ್ಲ ಮಾಡ್ತಿದ್ರು ಈಗ ಈಗ ಯಾರೋ ಕರಸ್ತಾರೆ ಯಾರೋ ಊಟಕ್ಕೆ ಹಾಕ್ತಾರೆ ಸಂಬಂಧಗಳು ಕಡದ ಹೋಗಿದಾವಿಗೆ ಇಲ್ಲಿ ಸಂಬಂಧಗಳನ್ನು ಕಲ್ಪಿಸಬಹುದು ನಾವು ಆಮೇಲೆ ಜನರಿಗೆ ನಮ್ಮ ಪರಿಸರ ನಿರ್ವಹಣೆ ಸ್ವಾಮಿ ಅವ್ರೆ ಇಲ್ಲಿ ಬರೀ ಕೂದಲು ಹೋಗೋದು ವಿಚಾರ ಒಂದೇ ತಿಳಿಸಿದ್ರಿ ಈ ಲೋಟ ಇದೆ ಅಲ್ಲ ಇದು ನೇರವಾಗಿ ಫ್ಯಾಕ್ಟ್ರಿಯಿಂದ ಮದ್ವೆ ಬರುತ್ತೆ ಹೌದು ನೇರವಾಗಿ ಈಗ ನಾವು ಎರಡು ದಿನ ಮನೆಯಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ ಮನೆ ಬೀಗ ಹಾಕಿ ಹೋಗಿದ್ದೀವಿ ಮೂರನೇ ದಿನ ಬಂದು ಗಂಡ ಕೂತಿರ್ತಾನೆ ಹೆಂಡ್ತಿಗೆ ಹೇಳ್ತಾನೆ ಒಂದು ಲೋಟ ನೀರು ಕೊಡು ಅಂಥೇಳಿ ಹೆಂಡ್ತಿ ಏನು ಮಾಡ್ತಾಳೆ ಲೋಟ ತೊಗೊತಾಳೆ ಇದು ಇಲ್ಲಿ ಅಲ್ಲಿ ತೊಳೆದಿಟ್ಟಿರ್ತಾಳೆ ಅವಳು ಈ ಥರ ಇದನ್ನು ತೊಗೊಂಡ್ಬಿಟ್ಟು ತೊಳೆದು ನೀರು ಹಾಕಿ ಕೊಡ್ತಾಳೆ ಮತ್ತು ತೊಳಿತಾಳ ಹೌದು ಯಾಕೆ ತೊಳೆದದ್ದು ಅಂಥೇಳಿ ನಾವು ಅವಳಿಗೆ ಏನಾದರೂ ಪ್ರಶ್ನೆ ಹಾಕಿದ್ರೆ ಇದ್ರೊಳಗೆ ಧೂಳು ಇರ್ಬೋದು ಅಂತ ಹೇಳ್ತಾಳೆ ಈ ಮನೆಯಲ್ಲಿ ಯಾವ ಥರ ಧೂಳು ಬರುತ್ತೆ ಅದು ಕೆಟ್ಟ ಧೂಳ ಅಲ್ಲ ಆದರೂ ಸಹಿತ ಅವಳು ತೊಳಿತಾಳೆ ಆದರೆ ಇದು ಪ್ಲೇ ಫ್ಯಾಕ್ಟ್ರಿಯಿಂದ ನೇರವಾಗಿ ಮನೆಗೆ ಬರುತ್ತೆ ಅಥವಾ ಮದುವೆ ಮನೆಗೆ ಬರುತ್ತೆ ಇದ್ರನ್ನು ಯಾರೂ ತೊಳೆದಿಲ್ಲ ಇದರೊಳಗೆ ಧೂಳು ಇದ್ದೇ ಇರುತ್ತೆ ಪ್ಲಾಸ್ಟಿಕ್ ಧೂಳು ಕಣಗಳಿರುತ್ತೆ ಇದರಲ್ಲಿ ನೀರು ಹಾಕ್ತಾ ಹೋಗ್ತಾರೆ ಆ ನೀರನ್ನು ನಾವು ನೇರವಾಗಿ ಕುಡಿದ್ಬಿಡ್ತೀವಿ ಇದನ್ನ ಒಮ್ಮೆ ತೊಳೆಯಲ್ಲ ಏನ ತೊಳೆದ್ರೆ ಅದು ಧೂಳು ಹೋಗುತ್ತೆ ಏನ ಆದ್ರೆ ಆ ಕೆಲಸ ನಾವು ಮಾಡಲ್ಲ ಹೀಗಾಗಿ ಇದು ತುಂಬಾ ಡೇಂಜರಸ್ ಬರೀ ಕೂದಲು ಉದುರೋದಷ್ಟೇ ಅಲ್ಲ ಕ್ಯಾನ್ಸರಿಗೆ ಕಾರಣ ಆಗತ್ತೆ ಸಂತಾನಹೀನತೆಗೆ ಕಾರಣ ಆಗತ್ತೆ ಸಕ್ಕರೆ ಕಾಯಿಲೆ ಬೊಜ್ಜು ಥೈರಾಯ್ಡು ಈ ಥರದ ಎಲ್ಲ ಕಾಯಿಲೆಗಳಿಗೆ ಪ್ಲಾಸ್ಟಿಕ್ಕು ಕಾರಣ ಆಗುತ್ತೆ ಹಾಗೆ ಆರೋಗ್ಯ ದೃಷ್ಟಿಯಿಂದ ಬಂದರೆ ನಾನು ಇನ್ನೊಂದು ಮಾದರಿನ ಮಾಡಿದ್ದೀನಿ ಈ ವೇಸ್ಟ್ ಥರ್ಮಕೋಲ ಒಂದು ಕೇಕ್ ಥರ ಮಾಡಿದ್ದೀನಿ ಸಾಮಾನ್ಯ ಮಕ್ಕಳಿಗೆ ಕೇಕ್ ಅಂದರೆ ಭಾಳ ಇಷ್ಟ ಬಣ್ಣ ಬಣ್ಣದ ಕೇಕ್ನೇ ನಾನು ಮಾಡ್ಕೊಂಡು ಹೋಗಿ ತೋರಿಸ್ತಾ ಇದೀನಿ ಏನಂತ

ಆರೋಗ್ಯ ದೃಷ್ಟಿಯಿಂದ ಕೇಕ್ ಏನು ಒಳ್ಳೇದಲ್ಲ ಹೌದು ಯಾಕಂದ್ರೆ ಮೊನ್ನೆ ಅಳಿಸಿದ ಕೇಕ್ ತಿಂದು ಐದು ಜನ ಆಸ್ಪತ್ರೆಗೆ ಹೋಗಿದ್ದಾರೆ ಇದು ನಾವೆಲ್ಲ ಕಡೆ ನೋಡಿದ್ವಿ ನಾವು ಕೇಕ್ ನ ಸಂರಕ್ಷಿಸೋದು ಬಹಳ ಕಷ್ಟ ಅದು ವಾಸನೆ ಬರುತ್ತೆ ಅಥವಾ ಅದು ಒಂದೇನೋ ಒಂದು ಪ್ರಾಬ್ಲಮ್ ಆಗ್ಬೋದು ಹಾಗೆ ಸಣ್ಣ ಸಣ್ಣದಾಗಿ ಇದನ್ನ ಮಾದರಿಯಾಗಿ ಮಾಡ್ಬೋದು ಆಮೇಲೆ ಇಲ್ಲ ಕೇಕ್ ವಿಚಾರವಾಗಿ ಬಂದ್ರೆ ಈ ಕೇಕ್ ಮಾಡಿರೋದು ಮೈದಾದಿಂದ ಮೈದಾದಲ್ಲಿ ಅಲಾಕ್ಸಾನ್ ಅಂತ ಒಂದು ಕೆಮಿಕಲ್ ಇರುತ್ತೆ ಅದು ಸಕ್ಕರೆ ಕಾಯಿಲೆಗೆ ಕಾರಣ ಆಗುತ್ತೆ ಆಮೇಲೆ ಕೇಕ್ ಕಟ್ ಮಾಡಬೇಕು ನಾವು ಹುಟ್ಟುಹಬ್ಬ ದಿವಸ ಅನ್ನೋದು ಸಂಪ್ರದಾಯ ಪ್ರದೇಶದ್ದು ನಮ್ಮ ಅಲ್ಲ ನಾವು ಈ ಕಟ್ ಮಾಡಲೇಬೇಕು ಅನ್ನೋರು ಯಾವುದಾದ್ರೂ ಹಣ್ಣನ್ನು ಕಟ್ ಮಾಡ್ಬೋದು ಅಥವಾ ಹೋಳಿಗೆ ಕಟ್ ಮಾಡ್ಬೋದು ಉಂಡೆ ಕಟ್ ಮಾಡ್ಬೋದು ಈ ರೀತಿ ನಮ್ಮ ಅಡುಗೆಗಳನ್ನು ಯಾವುದಾದ್ರೂ ಸಿಹಿ ಅಡುಗೆಗಳನ್ನು ತಯಾರು ಮಾಡಿ ಅದನ್ನು ಕಟ್ ಮಾಡೋದು ಒಳ್ಳೆಯದು ಅಂತ ನಾನು ನಮ್ಮ ವೀಕ್ಷಕರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನಾವು ಇನ್ನೊಂದು ಮಕ್ಕಳಿಗೋಸ್ಕರನೇ ಒಂದು ಮಾದರಿ ಮಾಡಿದ್ವಿ ಇಲ್ಲೊಂದು ಗೊಂಬೆ ತೊಗೊಂಡ್ ಬಂದಿದ್ದೀನಿ ಮಕ್ಕಳಿಗೆ ಗೊಂಬೆಗೊಂಡು ಡ್ರೆಸ್ ಹೊಲಿಯೋದನ್ನು ಸಹ ನಾವು ಇಲ್ಲಿ ಹೇಳ್ಕೊಡ್ತೀವಿ ಒಂದು ಸ್ವಲ್ಪ ಮಗುಗೆ ಗೊಂಬೆಗೆ ಡ್ರೆಸ್ ಹಾಕೋದಂದ್ರೆ ಬಹಳ ಇಷ್ಟ ಅದಕ್ಕೆ ನಮ್ಮಲ್ಲಿ ದಸರಾ ಹೇಗಾಗ್ತಿತ್ತಪ್ಪ ಅಂದ್ರೆ ಗೊಂಬೆಗಳನ್ನೆಲ್ಲ ಜೋಡಿಸಿ ಅದನ್ನ ಆನಂದ ಅನುಭವಿಸ್ತಾ ಇದ್ರು ಈಗ ಜನಕ್ಕೆ ದಸರಾ ಮಾಡಕೆ ಟೈಮ್ ಇಲ್ಲ ಈಗ ಏನೋ ಮೈಸೂರು ಕಡೆ ಅಷ್ಟೇ ಸ್ವಲ್ಪ ದಸರಾ ನಡೀತಾ ಇದೆ ಮೊದ್ಲು ಮನೆ ಮನೆಯಲ್ಲೂ ಸಹ ಗೊಂಬೆ ಜೋಡ್ಸಿ ಅದ್ರಲ್ಲಿ ರಾಮಾಯಣ ಮಹಾಭಾರತ ಕಥೆಗಳನ್ನೆಲ್ಲ ಅದ್ರಲ್ಲಿ ಹೇಳ್ತಿದ್ರು ಈಗ ನಮ್ಮಲ್ಲಿ ಆತರ ಗೊಂಬೆಗಳೇ ಇಲ್ಲ ಯಾವ್ದೋ ಪ್ಲಾಸ್ಟಿಕ್ ಒಂದಿಷ್ಟು ಕೊಡ್ತೀವಿ ಆ ಗೊಂಬೆಗೆ ಗೊಂಬೆಗೊಂದಿಷ್ಟು ಡ್ರೆಸ್ ಹಾಕ್ತವೆ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ಮಗು ದಪ್ಪ ಆಗಿದೆ ಇಲ್ಲಿ ದಪ್ಪ ಇರೋ ಗೊಂಬೆನ ನಾವು ಮಗು ತೋರಿಸ್ತಾ ಇದೀವಿ ಮಗು ಯಾಕೆ ಇಷ್ಟ ಬೇಗ ದಪ್ಪ ಆಯ್ತಪ್ಪ ಅಂದ್ರೆ ಮಗು ಮುಂದೆ ಟಿವಿ ಮುಂದೆ ಕುತ್ಕೊಂಡು ಬರೀ ಚಾಕ್ಲೇಟ್ ತಿನ್ಕೊಂಡು ಕೇಕ್ ತಿನ್ಕೊಂತ ಮಾಡ್ತಾ ಇದ್ರೆ ಮುಗುದಪ್ಪ ಆಗುತ್ತೆ ಅದಕ್ಕೆ ಏನಾರ ಆಕ್ಟಿವಿಟೀಸ್ ಕೊಡ್ರಿ ಓಡಾಡ ಅಂತದ್ದು ಕುಣದಾಡ ಅಂತದ್ದು ನಡೆದಾಡ ಅಂತದ್ದು ಮಗು ಇವತ್ತು ಶಾಲೆಗೆ ನಡೀತಾ ಇಲ್ಲ ಹೊರಗಡೆ ಹೋಗ್ತಾ ಇಲ್ಲ ಆಟ ಆಡ್ಸಕ್ ಜಾಗ ಇಲ್ಲ ಹಿಂಗೆಲ್ಲ ಆದಾಗ ಮಗು ನೆಲದ ಮೇಲೆ ಕೂಡ್ತಾ ಇಲ್ಲ ನೆಲದ ಮೇಲೆ ಕೂರಲ್ಲ ಹಾಗಾಗಿ ಏನಾದ್ರೆ ಮಗು ಬೇಗ ದಪ್ಪ ಆಯ್ತು ಈಗ ಮಗುಗೆ ನೀವು ಡಯಟಿಂಗ್ ಮಾಡಿಸ್ತಾ ಇದೀರಾ ಯಾವ ಮಗು ನೀವು ಡಯಿಂಗ್ ಮಾಡಿಸೋದೇ ತಿಂದಿದ್ದೆಲ್ಲ ಜೀರ್ಣ ಮಾಡ್ಕೊಳತ್ತೆ ಬೆಳೀತಿರುತ್ತ ಈಗ ಮಗು ಒಂದ್ ಚಪಾತಿ ಹಾಕು ಒಂದ್ ಇಡ್ಲಿ ಹಾಕು ಈ ಸಂಸ್ಕೃತಿ ತಪ್ಪು ಅದೆಲ್ಲ ತಿನ್ನಬೇಕಾದಂತ ಆರೋಗ್ಯಪೂರ್ಣ ತಂದೆ ತಾಯಿಗಳು ಸ್ವಲ್ಪ ಮಗು ಮಕ್ಕಳಿಗೆ ಕರ್ಕೊಂಡು ಹೊರಗೆ ಓಡಾಡೋದು ಅವರು ಸ್ವಲ್ಪ ಆಕ್ಟಿವಿಟೀಸ್ ಕೊಡೋದು ಸ್ಪೋರ್ಟ್ಸ್ ಕೊಡೋದು ಎಲ್ಲ ಒಂದು ಮಾಡಿದಾಗ ಏನಾಗುತ್ತೆ ಮಗು ಆರೋಗ್ಯಪೂರ್ಣವಾಗುತ್ತೆ ಸೋಮಾರಿ ತನವನ್ನು ಬಿಡಬೇಕು ಬಿಡಬೇಕಾಗುತ್ತೆ ಆಮೇಲೆ ಶಾಲೆಗಳು ಸಹ ತಂದೆ ತಾಯಿಗಳಿಗೆ ಇವತ್ತು ಮಕ್ಕಳ ಜೊತೆ ಬೆರೀಲಿಕ್ಕೆ ಟೈಮೇ ಇಲ್ಲ ನಮ್ಮ ಶಾಲೆಗಳು ಸಹ ಮಕ್ಕಳನ್ನ ಸ್ವಲ್ಪ ಪ್ರೋತ್ಸಾಹಿಸಬೇಕು ಇಂತರ ಆಟ ಆಡೋದ್ರಲ್ಲಿ ಕೆಲಸ ಏನ್ ಮಾಡ್ತಾರೆ ಎಕ್ಸಾಮ್ ಎಕ್ಸಾಮ್ ಅಂತ ಹೇಳಿ ಆಟನೇ ಆಡಿಸಲ್ಲ ಎಸ್ ಎಲ್ ಸಿ ಹುಡುಗರು ಆಟನೇ ಆಡ್ತಾ ಇಲ್ಲ ಟೆನ್ ಸ್ಟ್ಯಾಂಡರ್ಡ್ ತಕ್ಷಣ ಆಟ ಆಡಲ್ಲ ಯಾಕೆಂದ್ರೆ ಸ್ಕೋರ್ ಮಾಡಬೇಕು ಮಾಡಬೇಕು ಆಟ ಮತ್ತೆ ಮಗು ಎಲ್ಲಿ ಆಟ ಅದು ನೀವೆಲ್ಲ ಮಾರ್ಕ್ಸ್ ಹಿಂದೆ ಹೋಗ್ತಾ ಇದ್ರಲ್ಲ ನೀವು ಆರೋಗ್ಯ ಯಾವಾಗ ಕಾಪಾಡ್ತೀರಿ ಮಗುವಿನ ಆರೋಗ್ಯನೇ ಇಂಪಾರ್ಟೆಂಟ್ ತುಂಬಾ ಮಾರ್ಕ್ಸ್ ತಗೊಂಡಿದೆ ಮಗು ಆರೋಗ್ಯ ಸರಿ ಇಲ್ಲ ಸಣ್ಣ ಮಕ್ಕಳಿಗೆ ಸಕ್ಕರೆ ಕಾಯಿಲೆ ಬರ್ತಾ ಇದೆ ಬಿಪಿ ಬರುತ್ತೆ ಆರೋಗ್ಯ ಸರಿ ಇಲ್ಲ ಒಬೆಸಿಟಿ ಬಂದಿದೆ ಅಂತ ಮಾಡೋದ್ಕಿಂತ ನಾವು ಆರೋಗ್ಯ ಪೂರ್ಣವಾದ ಶಿಕ್ಷಣ ಕೊಡ್ಬೇಕು ಅನ್ನೋದಕ್ಕೆ ನಾವೀಗ ಗೊಂಬೆನ ಮಾದರಿಯಾಗಿ ಮಾಡ್ಕೊಂಡಿದ್ದೀವಿ ಸೊ ಮಗು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳತ್ ಆಮೇಲೆ ಈ ತರ ಮಕ್ಕಳು ಪೇಟೆಗೆ ಮಾತ್ರ ಸಿಕ್ತಾವ ಹಳ್ಳೆಗೆ ಸಿಗಲ್ಲ ಹಳ್ಳೆಗೆಲ್ಲ ತಳ್ಳಿಗೇ ಇದಾವೆ ಅಲ್ಲೊಂದರ ಅಭಾವ ಊಟದ ಅಭಾವ ಅಲ್ಲೆಲ್ಲ ತಳ್ಳಿಗಿರೋ ಮಕ್ಕಳು ಸಿಕ್ತಾವ ನಮಗೆ ಯಾಕಂದ್ರೆ ಅಲ್ಲಿ ಊಟ ಸರಿ ಇಲ್ಲ ಅಲ್ಲೂ ಜಂತುವುಳು ಪ್ರಾಬ್ಲಮ್ ರಕ್ತಹೀನತೆ ಅಲ್ಲಿ ಹಳ್ಳಿ ಕಡೆ ಪ್ರಾಬ್ಲಮ್ ಪೇಟೆ ಕಡೆ ಜಾಸ್ತಿ ಊಟ ಜಾಸ್ತಿ ಎಣ್ಣೆ ದಪ್ಪ ಆಗಿರೋ ಮಕ್ಕಳು ನಮ್ಗೆ ಆರೋಗ್ಯ ಪೂರ್ಣವಾದ ಮಗು ಬೇಕಾಗುತ್ತೆ ಯಾಕೆ ನಮ್ ದೇಶ ಕಟ್ಟೋ ಮಕ್ಕಳೇ ತಾನೆ ಅದನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕು ವಿಚಾರ ಮಾಡ್ಬೇಕಾಗುತ್ತೆ ಅದಕ್ಕೆ ನಾವ್ ಈ ಮಗುನ ಮಾದರಿ ಮಾಡ್ಕೊಂಡಿದೀವಿ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸುಸ್ವಾಗತ ಸ್ವಾಮಿಯವರೇ ತುಂಬ ಚೆನ್ನಾಗಿ ತಾವು ಈ ಸಮಸ್ಯೆಯನ್ನು ವಿವರಿಸಿದ್ರಿ ತುಂಬ ವರ್ಷಗಳಿಂದ ತಾವು ಈ ಕಾರ್ಯಕ್ರಮ ಸೋಮಾರಿತನದ ವಿರುದ್ಧ ಒಂದು ಜನಜಾಗೃತಿಯನ್ನು ಮೂಡಿಸ್ತಾ ಇದಿರಿ ಬಹುಶಃ ತಮ್ಮ ಈ ವಿಚಾರಗಳು ಸರ್ಕಾರಕ್ಕೆ ತಿಳಿದಿದೆ ಅಂದ್ಕೊಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಶಾಲೆಗಳಲ್ಲಿ ಐವತ್ತು ಪ್ರತಿಶತ ದೈಹಿಕ ಶಿಕ್ಷಣವನ್ನು ಕೇಂದ್ರ ಸರ್ಕಾರ ಜಾರಿಗೆ ತರಲಿಕ್ಕೆ ಹೊರಟಿದೆ ಇದು ನಾನು ಎಲ್ರಿಗೂ ಒಂದು ಖುಷಿ ಕೊಡುವಂತಹ ವಿಚಾರ ತಮ್ಮ ವಿಚಾರಗಳು ಇವತ್ತು ಸರ್ಕಾರದ ಗಮನಕ್ಕೂ ಮುಟ್ಟಿದವು ಅನ್ನೋದನ್ನ ತಮಗೂ ಇದು ಖುಷಿ ಕೊಡುವಂಥ ವಿಚಾರ ಹೇಳಿ ಮುಂದೆ ಹೇಳಿ ಹಾಗೆ ಇನ್ನೊಂದು ಮಾದರಿಯನ್ನು ಮಾಡಿದ್ವಿ ನಾವು ತುಂಬ ಜನ ಹಳೆ ಬಟ್ಟೆಗಳನ್ನ ಗಂಟು ಕಟ್ಟಿ ಬಿಸಾಡ್ತಾರೆ ಹಳೆ ಬಟ್ಟೆಗಳಲ್ಲಿ ಏನಾರು ಮಾಡ್ಬೋದಾ ಅವ್ರನ್ನ ಸ್ವಲ್ಪ ಹೇಳ್ಕೊಡ್ಬೇಕು ಅನ್ನೋದಕ್ಕೆ ನಾವೊಂದು ಟೈಲರಿಂಗಲ್ಲಿ ಹಳೆ ಬಟ್ಟೆಗಳನ್ನ ಸೀರೆಗಳನ್ನ ಕಟ್ ಮಾಡಿ ಒಂದು ಬನಿನ್ ಥರ ಕಟ್ ಮಾಡಿ ಹೊಲಿದ್ರೆ ಒಂದು ಚೀಲ ತಯಾರಾಗುತ್ತೆ ಪ್ಲಾಸ್ಟಿಕ್ ಚೀಲ ನಿಲ್ಸಕ್ಕೆ ಮುಂಚೆ ನಾವು ಬಟ್ಟೆ ಚೀಲ ರೆಡಿ ಮಾಡ್ಕೋಬೇಕು ಹಾಗೆ ಇದು ಬಟ್ಟೆ ಚೀಲ ಬಹಳ ಸುಲಭವಾಗಿ ದರದಲ್ಲಿ ತಯಾರು ಮಾಡಬಹುದು ಇದು ನಾನು ಮಹಾರಾಷ್ಟ್ರದಿಂದ ತಗೊಂಡ್ಬಂದಿದ ಅಲ್ಲಿ ಮಹಿಳೆಯರು ಸ್ತ್ರೀ ಶಕ್ತಿ ಸಂಘದವರು ಬ್ಯಾಗ್ಗಳನ್ನ ಹೊಲಿದು ಮೂರು ರೂಪಾಯಿ ಸೇಲ್ ಮಾಡ್ತಾರೆ ಅವರು ನಮ್ಮ ರಾಜ್ಯದಲ್ಲಿ ಕಾಣ್ತಾನೆ ಇಲ್ಲ ಸೊ ನಮ್ಮ ರಾಜ್ಯದ ಜನ ಏನ್ ಮಾಡ್ತಿದ್ದಾರೆ ಬಟ್ಟೆಗಳನ್ನೆಲ್ಲ ಎಸಿತಾ ಇದ್ದಾರೆ ಎಸೆಯುವ ಬದಲು ನೀವು ಒಂದು ಟೈಲರಿಂಗ್ ಮೆಷಿನ್ ಇಟ್ಕೊಂಡು ನೀವೇ ಸ್ವಲ್ಪ ಟೈಲರಿಂಗ್ ಮಾಡಿದ್ರೆ ಹವ್ಯಾಸ ಪೂರ್ಣವಾಗಿ ಬ್ಯಾಡಪ್ಪ ಅಂದ್ರೆ ಸಮಾಜ ಸೇವೆಗಾರು ಎಷ್ಟೋ ಜನ ಹಳೆ ಇದ್ದಾರೆ ಹಾಗಾಗಿ ಆಮೇಲೆ ಎಲ್ಲರ ಮೇಲೂ ಮೊದಲು ಟೈಲರಿಂಗ್ ಮೆಷಿನ್ ಇರ್ತಿದ್ದು ಈಗ ಜನ ಟೈಲರಿಂಗ್ ಮಾಡ್ತಾ ಇಲ್ಲ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ ಸೊ ಅಲ್ಲಿ ನೀವು ಸಹಕಾರ ಕೊಟ್ಟಂಗಾಗುತ್ತೆ ಈ ತರ ಬ್ಯಾಗ್ಗಳ್ನ ಮಾರಾಟ ಮಾಡಿ ಫಂಕ್ಷನ್ ಗಳಲ್ಲಿ ಮದುವೆ ಮನೆಗಳಲ್ಲಿ ನೀವು ಬೇಕಾದಂತ ಬ್ಯಾಗ್ಗಳನ್ನ ತಾಂಬೂಲ ಕೊಡೋದಕ್ಕೆ ಎಲ್ಲದಕ್ಕ ಬಳಕೆ ಮಾಡಬಹುದು ಬಳಕೆ ಆದಂಗಾಗುತ್ತೆ ಮಹಿಳೆಯರಿಗೆ ಉದ್ಯೋಗ ಸಿಕ್ಕಾಗುತ್ತೆ ಕೆಲಸ ಮಾಡಬಹುದು ಆಮೇಲೆ ಮಗು ಎಸ್ ಎಸ್ ಎಲ್ ಸಿ ಬರೋದ್ರಲ್ಲಿ ಟೈಲರಿಂಗ್ ಕಲ್ತಿರ್ಬೇಕು ಎಲ್ಲಾ ಸ್ಕೂಲ್ ಕಲ್ಸ್ ಟೈಲರಿಂಗ್ ಅವಾಗ ಅವಾಗೇನಾಯ್ತು ತನ್ನ ಬಟ್ಟಿನ ತಾನೇ ಹೊಲ್ಕೊಳ್ಳುತ್ತೆ ಇವತ್ತು ಯಾವ ಮಗುಗೂ ಸಹ ಒಂದು ಖರ್ಚು ಪಿನ್ ಬಾರ್ಡ್ರ ಬರಲ್ಲ ಒಂದು ಗುಂಡಿ ಹಾಕಳಕ್ಕೆ ಬರ್ತಾ ಇಲ್ಲ ಅದು ಅದಾಗ ಏನಾಗಿದೆ ಶಿಕ್ಷಣದಲ್ಲಿ ಒಂದು ಪೂರ್ಣತೆ ಇಲ್ಲ ಈ ಟೈಲರಿಂಗ್ ಮಾಡ್ತಾ ಇರೋರಿಗೆ ಕಣ್ಣಿನ ದೃಷ್ಟಿ ಕೂಡ ಉತ್ತಮ ಆಗುತ್ತೆ ಹೌದು ನೀಡಲ್ಲಿ ನೀವು ದಾರ ಹಾಕ್ಬೇಕು ಅಂದ್ರೆ ಕಷ್ಟನೇ ಅದು ಅದು ಒಂದು ಟ್ಯಾಲೆಂಟೇ ಅದು ಹೌದು ಆಮೇಲೆ ಕೆಲವು ಊರುಗಳಲ್ಲಿ ನಾವು ಶಾಲೆಗಳಿಗೆಲ್ಲ ಹೋದಾಗ ಬೆಳಗಿರಿ ಕೃಷ್ಣ ಶಾಸ್ತ್ರಿ ಅವರ ಶಾಲೆನಲ್ಲಿ ಅಲ್ಲಿ ಮಕ್ಕಳು ಟೈಲರಿಂಗ್ ಮಾಡಿ ಬಟ್ಟೆ ಹೊಲಿತಾರೆ ನೋಡಿದ ತುಂಬಾ ಆಶ್ಚರ್ಯ ಆಯ್ತು ಯಾಕಂದ್ರೆ ಎಲ್ಲಾ ಶಾಲೆಗಳಲ್ಲಿ ಮಾಡ್ಬೇಕು ವೃತ್ತಿ ಶಿಕ್ಷಕರು ಇರ್ತಾರೆ ಕೆಲವು ಕಡೆ ಇಲ್ದಾರ್ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೋಬಹುದು ಯಾಕಂದ್ರೆ ಇದು ಅವನಿಗೆ ವೃತ್ತಿಯ ಜವಾಬ್ದಾರಿನೇ ಕಲಿಸುತ್ತೆ ಮಗು ತನ್ನ ಸ್ವಂತ ಕಾಲ ಮೇಲೆ ನಿಲ್ಲುತ್ತೆ ಇವತ್ತು ಅದ್ ಮಗು ಪಿ ಯು ಸಿ ಆದ್ಮೇಲೆ ಎಂಪ್ಲಾಯ್ಮೆಂಟ್ ಆಫೀಸ್ ಮುಂದೆ ನಿಲ್ಲೋದಕ್ಕಿಂತ ಅದ್ ಬರೋದ್ರಲ್ಲೇ ಒಂದು ಉದ್ಯೋಗ ಕಲಿಲಿ ಆಮೇಲೆ ಇಲ್ಲಿ ಡಿಗ್ನಿಟಿ ಆಫ್ ಲೇಬರ್ ತುಂಬಾ ದೊಡ್ಡ ಜನನು ಸಹ ಈ ತರ ಬ್ಯಾಗ್ಗಳನ್ನ ಮಾರಾಟ ಮಾಡಿ ಅವ್ರ ಜೊತೆ ನಾವು ಸಂಬಂಧವನ್ನ ಕಲ್ಪಿಸ್ಕೋಬಹುದು ಕೆಲವು ಸಂಘ ಸಂಸ್ಥೆಗಳು ಈಗೂ ಮಾಡ್ತಾ ಇದಾವೆ ಹಳೆ ಬಟ್ಟೆಗಳನ್ನ ಬಳಕೆ ಮಾಡಿ ಚೀಲಗಳನ್ನ ಹೊಲ್ದು ಮಾರಾಟ ಮಾಡೋದ್ರಿಂದ ಏನಾಗುತ್ತೆ ಪರಿಸರ ಉಳ್ಕೊಳ್ಳುತ್ತೆ ಅದಕ್ಕೊಂದು ಇದು ಮಾದರಿಯಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಒಂದು ಆಟೋ ಸಾಮಾನು ತಗೋಬೇಕಾದ್ರೆ ಮಗು ಯಾವ ರೀತಿ ಆಟೋ ಸಾಮಾನು ತಗೋತಾ ಇದೆ ಇದು ಪ್ಲಾಸ್ಟಿಕ್ ಮುಕ್ತ ಆಟೋ ಸಾಮಾನು ಮಣ್ಣು ಮತ್ತು ಪೇಪರ್ ಅಲ್ಲಿ ಮಾಡಿದಂತ ಒಂದು ಗಿಲಿಕಿ ಇದು ಹಿಂದೆ ಎರಡು ರೂಪಾಯಿ ಒಂದು ಸಿಕ್ತಿತ್ತು ಈಗ ಏನಾಗಿದೆ ಇದು ಪ್ಲಾಸ್ಟಿಕ್ ಮಾಡ್ಕೊಂಡಿದೀವಿ ಮಕ್ಳಿಗೆ ನಾವು ತೋರಿಸಿ ಶಬ್ದಗಳ ಬಗ್ಗೆ ತರಂಗಗಳ ಬಗ್ಗೆ ನಾವು ಪಾಠ ಮಾಡಬಹುದು ಎಷ್ಟು ಚೆನ್ನಾಗಿ ಶಬ್ದ ಬರುತ್ತೆ ಮೆಕ್ಯಾನಿಸಮ್ ಏನು ಹೇಳ್ಕೊಡ್ಬೋದು ನೀವು ಈ ಸೌಂಡ್ ಬಗ್ಗೆ ಫಿಸಿಕ್ಸ್ ಬಗ್ಗೆ ಪಾಠ ಮಾಡಕ್ ಚೆನ್ನಾಗಿದೆ ಇದು ಅಲ್ಲಿ ಒಳಗಡೆ ವ್ಯಾಕ್ಯೂಮ್ ಇರದಿಂದ ಮಾತ್ರ ಈ ಶಬ್ದ ಬರುತ್ತೆ ಇಲ್ಲಾಂದ್ರೆ ಬರದೇ ಇಲ್ಲ ಇದನ್ನ ನಾವೀಗ ಪ್ಲಾಸ್ಟಿಕ್ ಮಾಡಿದೀವಿ ಈಗ ಹಿಂದೆ ಇದು ಗ್ರಾಮೀಣ ಜನ ಹಳ್ಳಿನಲ್ಲಿ ಮಾಡ್ತಿದ್ರು ಈಗ ಮಣ್ಣಲ್ಲಿ ಮಾಡ್ತಿದ್ರು ಅವ್ರು ಒಂದ್ ಮೂರ್ ನಾಲ್ಕು ರೂಪಾಯಿ ಸಂಪಾದನೆ ಮಾಡ್ಕೊಂತಿದ್ರು ಎಲ್ಲಾ ಜಾತ್ರೆಗಳಲ್ಲಿ ಹೌದು ಈಗ ನಾನು ಸ್ಕೂಲಿಗೆ ಹೋದಾಗ ತಿರ್ಸಿದ್ರೆ ಮಗು ನಗುತ್ತೆ ಅಂದ್ರೆ ಒಂದ್ ಮಗು ನಗ್ಸಕ್ಕೆ ನಿಮ್ಗೆ ಎರಡು ರೂಪಾಯಿ ಸಾಕು ಆದ್ರೆ ಈಗ ನಾವು ಒಂದ್ ಮಗು ನಗ್ಸಕ್ಕೆ ಸಾವಿರ ರೂಪಾಯಿ ಆಟ ಸಾಮಾನು ಕೊಡಿಸ್ತಾ ಇದ್ವಿ ಹಿಂದೆ ಎಂಟು ಜನ ಮಕ್ಕಳು ಸಾಕ್ತಿದ್ರು ಹೆಂಗಪ್ಪ ಅಂದ್ರೆ ಹಿಂಗೆ ಬಹಳ ಸರಳವಾಗಿರೋ ಆಟ ಸಾಮಾನು ಕೊಡಿಸಿ ಅವರಿಗೆ ಜೀವನ ರೂಪಿಸಿದ್ರು ಇವತ್ತು ನಮ್ಗೆ ಒಂದ್ ಮಗು ಆಗ್ತಾ ಇಲ್ಲ ಯಾಕೆಂದ್ರೆ ಸಾವಿರ ರೂಪಾಯಿ ಆಟ ಸಾಮಾನು ಕೇಳುತ್ತಲ್ಲ ಇಲ್ಲಿ ನಾವು ಹೆಂಗೆ ಜೀವನವನ್ನ ಬದಲಿಸ್ಕೊಂಡ್ವಿ ಅನ್ನೋದನ್ನ ಇದ್ರಲ್ಲಿ ಹೇಳ್ಬಹುದು ಆಮೇಲೆ ಇಲ್ಲಿ ಇದನ್ನ ಮಾರೋರ್ ಸಿಗೋದೇ ಇಲ್ವಲ್ಲ ಈಗ ಸಿಗೋದಿಲ್ಲ ನೀವು ಹುಡುಕೋರು ಸ್ವಲ್ಪ ಸಿಗ್ಬೋದು ನಾ ಎನ್ಕರೇಜ್ಮೆಂಟ್ ಮಾಡೋರು ಸಿಗುತ್ತೆ ಈಗ ನೋಡಿರ್ಬೋದು ನೀವು ಒಂದು ಜಾತ್ರೆ ನಡೀಲಿ ಹಳ್ಳಿಗಳಲ್ಲಿ ಎಲ್ಲವೂ ಸಹ ವಿದೇಶದಿಂದ ಬಂದ್ರೆ ಆಟ ಸಾಮಾನು ಸೇಲ್ ಆಗ್ತದೆ ಚೀನಾದಿಂದ ಬಂದ ನಮ್ಮ ಆಟ ಸಾಮಾನುಗಳು ಮತ್ತೆ ನೀವು ಯಾವಾಗ ಮಾರಾಟ ಮಾಡ್ತೀರಿ ಅವ್ರಿಗೆ ಮಾರ್ಕೆಟ್ ಎಲ್ಲಿ ಕೊಡ್ತೀರಿ ಇದನ್ನು ಸ್ವದೇಶಿ ತತ್ವ ಅನ್ನೋದು ಬಹಳ ಚೆನ್ನಾಗಿ ಹೇಳ್ಬೋದು ಮಗುಗೆ ನೀನ್ ಹತ್ರ ತಯಾರಾಗ ವಸ್ತುನಲ್ಲಿ ನೀನ್ ಜೀವನ ಮಾಡು ಮಗು ಹಿಂದೆ ಮೊದ್ಲೆಲ್ಲ ಮಣ್ಣು ತಗೊಂಡು ಗಾಡಿ ಮಾಡ್ಕೊಂತಿತ್ತು ಎಳ್ಕೊಂಡು ಹೋಗ್ತಿತ್ತು ಅದ್ರ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಿತ್ತು ಈಗ ಏನಾಗಿದೆ ಮಗುವಿನ ಕ್ರಿಯೇಟಿವಿಟಿ ಸಾಯಿಸಿದ್ವಿ ನಾವು ಸಹ ಶಿಕ್ಷಣ ತಜ್ಞರು ಮತ್ತೆ ಸೈಕಾಲಜಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಮಗು ಒಂದೇ ಆಟ ಸಾಮಾನು ಕೊಡಿ ಅದನ್ನ ಬೇರೆ ಬೇರೆ ತರ ಮಾಡ್ಕೋಬೇಕಂತ ಈಗ ಇದನ್ನ ಟ್ರೈನ್ ಮಾಡ್ಕೋಬೇಕು ಇದನ್ನ ಧ್ವಜ ಮಾಡ್ಕೋಬೇಕು ಅವಾಗ ಮಗುವಿನ ಜಾಣತನ ಜಾಸ್ತಿ ಆಗುತ್ತೆ ನೀವು ಟ್ರೈನು ಒಂದ್ ಕೊಡಿಸೋದು ಧ್ವಜನೂ ಒಂದ್ ಕೊಡಿಸೋದು ಏನೋ ಎಲ್ಲ ಕೊಡಿಸ್ತಾ ಹೋದಾಗ ಏನಾಗುತ್ತೆ ಮಗು ಎಲ್ಲದೂ ಇದ್ರಲ್ಲೇ ಸಿಗುತ್ತೆ ಅನ್ನೋದನ್ನ ಅದು ಎಲ್ಲ ಸಿಗುತ್ತೆ ಅನ್ನೋದನ್ನ ಕಲಿಯುತ್ತೆ ಹಾಗಾಗಿ ಮಗುವಿನ ಶಿಕ್ಷಣದಲ್ಲಿ ಇವನ್ನ ನಾವು ತೋರಿಸಬಹುದು ಆಮೇಲೆ ಸಣ್ಣ ಸಣ್ಣ ಆಟ ಸಾಮಾನಲ್ಲೂ ಸಹ ನಿಮ್ ಮಗುಗೆ ಸೈನ್ಸ್ ಹೇಳ್ಕೊಡ್ಬಹುದು ಸಿ ವಿ ರಾಮನ್ ಅವರು ನೋಬೆಲ್ ಪ್ರೈಸ್ ತಗೊಂಡಾಗ ನಮ್ ದೇಶದಲ್ಲಿ ಅವ್ರಿಗೆ ದೊಡ್ಡ ಲ್ಯಾಬ್ ಗಳಿರ್ಲಿಲ್ಲ ಸಣ್ಣ ಸಣ್ಣದ್ರಲ್ಲೇ ಅವ್ರು ದೊಡ್ಡ ದೊಡ್ಡ ವಿಚಾರಗಳನ್ನ ಮಾಡಿದ್ರು ನಾವ್ ಈಗೂ ಮಕ್ಕಳಿಗೆ ಹೇಳ್ಕೊಡ್ಬಹುದು ವಿಜ್ಞಾನವನ್ನ ನೀವು ಸಣ್ಣದ್ರಲ್ಲೇ ಮಾಡಿ ವಿಚಾರ ತನ್ನಿ ಮತ್ತೆ ನೋಬೆಲ್ ಪ್ರೈಸ್ನ ಅವಶ್ಯಕತೆಗಳು ಇದಾವೆ ಪ್ರಪಂಚ ಎಲ್ಲ ಅಂತ ನಿಮ್ಮ ಒಂದು ಜ್ಞಾನ ನಮ್ಮ ಮಕ್ಕಳಿಗೆ ಬರಲಿ ಅನ್ನೋದನ್ನ ಇಲ್ಲಿ ಬಹಳ ಉರುದ್ಬಿಸ್ಬೋದು ನಾವು ಅದಕ್ಕೆ ಇದನ್ನ ಮಾದರಿಯಾಗಿ ಮಾಡ್ಕೊಂಡಿದೀನಿ ಹಾಗೆ ನಾ ಇನ್ನೊಂದು ತರ್ಮಕ್ಕೂಲಲ್ಲಿ ಗುಲಾಬಿ ಹೂಗಳನ್ನು ಸಹ ಇಲ್ಲಿ ಮಾಡಿದಿನಿ ಅಂದ್ರೆ ತುಂಬಾ ಶಾಲೆಗಳಲ್ಲಿ ಹೆಣ್ಮಕ್ಳಿಗೆ ತರ ಗುಲಾಬಿ ಹೂಗಳನ್ನ ಮಾಡಿ ಬಂದ್ ಅತಿಥಿಗಳಿಗೆ ಸ್ವಾಗತ ಮಾಡೋದಕ್ಕೂ ಉಪಯೋಗಿಸ್ಕೋಬಹುದು ಈಗ ನೋಡಿರ್ಬೋದು ನಾವು ಒಂದು ಯಾವ್ದಾರು ಅತಿಥಿಗಳು ಬಂದ್ರು ಅಂದ್ರೆ ಹೊರಗಡೆ ಅಂಗಡಿಗೋಗಿ ಒಂದಿನ ಹೂ ತಗೊಂಬಂದು ಸ್ವಾಗತ ಮಾಡ್ತೀವಿ ಒಂದ್ಸರಿ ನನಗೆ ಅನುಭವ ಆಗಿದ್ದೇನಪ್ಪಾ ಅಂದ್ರೆ ವೃತ್ತಿ ಶಿಕ್ಷಕರದ್ದೇ ಒಂದು ಸಮಾವೇಶ ಇತ್ತು ವೃತ್ತಿ ಶಿಕ್ಷಕರು ಇವನ್ನೆಲ್ಲಾ ಮಾಡಿ ಮಕ್ಕಳು ಕೈಯಲ್ಲಿ ಕೊಟ್ಟಿದ್ದಾರೆ ಮಕ್ಕಳು ತಯಾರು ಮಾಡ್ಕೊಂಡಿದ್ದಾರೆ ವೇದಿಕೆ ಮೇಲೆ ಬಂದ ಅತಿಥಿಗಳಿಗೆ ಹೊರ್ಗಡೆಯಿಂದ ಹೂ ತಗೊಂಬಂದು ಸ್ವಾಗತ ಮಾಡಿದ್ರು ಅವಾಗ ನಾವು ಅವ್ರಿಗೆ ಏನು ಹೇಳಿದ್ವಿ ವೃತ್ತಿ ಶಿಕ್ಷಕನದ ಉದ್ದೇಶ ಏನು ತಾನೇ ಕೈಯಲ್ಲಿ ಮಾಡಿರೋದು ಪೇಪರ್ ಗುಲಾಬಿ ಇರ್ಬೋದು ಯಾವ್ದಾರ ಒಂದು ಗುಲಾಬಿ ಕೊಟ್ಟು ಸ್ವಾಗತ ಮಾಡ್ಲಿ ಹೆಚ್ಚು ಅದಕ್ಕೆ ವೇದಿಕೆ ಮೇಲೆ ಪ್ರಚೋದನೆ ಕೊಡ್ರಿ ನೀವು ಅವಾಗ ಏನಾಗುತ್ತೆ ಮಗು ಅರ್ಥ ಮಾಡ್ಕೊಳತ್ತೆ ಅಂತ ಹೇಳಿ ಇದನ್ನ ಉದಾಹರಣೆ ಕೊಟ್ವಿ ನಾವು ಸೊ ಈ ತರ ಪ್ರೋತ್ಸಾಹ ಮಾಡ್ಬೇಕಾಗುತ್ತೆ ನೀವು ಶಾಲೆನಲ್ಲಿ ಮಗು ಮಾಡಿರೋದನ್ನೆಲ್ಲ ನೀವೆಲ್ಲ ಬಚ್ಚಿಟ್ಬಿಟ್ಟು ಬೇರೆ ಏನೋ ಅಂತಂದು ನೀವು ಉದ್ಘಾಟನೆ ಮಾಡಬೇಡಿ ಎಲ್ಲದನ್ನೂ ಮಗು ವೇದಿಕೆ ಮಾಡ್ಕೊಡಿ ಹ ಎಲ್ಲಾದಕ್ಕೂ ಮಗುಗೆ ವೇದಿಕೆ ಮಾಡ್ಕೊಡಿ ಅವಾಗ ಮಗು ಬಹಳ ಖುಷಿ ಪಡುತ್ತೆ ನನ್ನ ಅವ್ರ್ ತಗೊಂಡ್ರು ನಂದು ಇದನ್ನ ತಗೊಂಡ್ರು ಸಣ್ಣ ವಸ್ತು ಇರಬಹುದು ಖುಷಿಯಾಗಿರುತ್ತೆ ಮಗುವಿನಿಂದ ಅಲ್ಲಿ ಕಾರ್ಯಕ್ರಮದಲ್ಲಿ ಬಳಸಬೇಕು ಅದಕ್ಕೆ ಇನ್ನೊಂದು ಉದಾಹರಣೆ ನಾನು ಮಕ್ಕಳಿಗೆ ಕೊಡದಕ್ಕೆ ಇದೊಂದು ತಗೊಂಡೆ ಸಾಮಾನ್ಯವಾಗಿ ಅತಿಥಿಗಳು ಬಂದಾಗ ಒಂದು ಬುಕೆ ಅಂತ ಹೇಳಿ ಕೊಡ್ತಾರೆ ಒಳಗಡೆ ಗುಲಾಬಿ ಇರುತ್ತೆ ಹೊರಗಡೆ ಪ್ಲಾಸ್ಟಿಕ್ ಕವರ್ ಆಗಿಬಿಡುತ್ತೆ ಇದೇನು ಅವಶ್ಯಕತೆ ಇಲ್ಲ ನಮಗೆ ಬರೀ ಗುಲಾಬಿ ಕೊಟ್ಟರೆ ಸಾಕು ಬಟ್ ಅನ್ಕೊಂತೀವಿ ಬರೀ ಗುಲಾಬಿ ಕೊಟ್ಟರೆ ಅತಿಥಿ ಅಂತ ಹೇಳಿ ಇದೊಂದು ಪ್ಲಾಸ್ಟಿಕ್ ಕವರ್ ಹಾಕಿ ಕೊಡ್ತಾ ಇದ್ವಿ ಈ ಭಾವನೆಯನ್ನ ನಾವು ಬಿಡಿಸಬೇಕಾಗಿದೆ ಜನಕ್ಕೆ ಭಾಳ ನಾವು ಗೌರವ ಗೌರವ ಅನ್ಕೊಂಡು ಗೌರವಕ್ಕೋ ಅಥವಾ ಬೈಕೋ ಅವ್ರ ಏನ್ ಅನ್ಕೊಂತಾರೋ ಅಂತ ಹೇಳಿ ನಾವೆಲ್ಲ ಪ್ಲಾಸ್ಟಿಕ್ ಗಳನ್ನ ತಂದಿಡ್ತಾ ಇದ್ವಿ ಈಗ ಸರ್ಕಾರನೇ ಆದೇಶ ಮಾಡ್ತಾ ಇದೆ ನೀವು ನೀರಿನ ಬಾಟ್ಲ್ ಇಟ್ಕೋಬೇಡಿ ಅನ್ನೋದಕ್ಕೆ ಇವನ್ನೆಲ್ಲ ನಾವು ಉದಾಹರಣೆಗೆ ಮಕ್ಕಳಿಗೆ ತೋರಿಸಬಹುದು ನಾವು ಎಚ್ ಕೆ ಸ್ವಾಮಿ ಅವರೇ ಇದುವರೆಗೂ ತಾವು ಹಲವಾರು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿದಿರ ಮಕ್ಕಳ ಶಿಕ್ಷಣ ಎಷ್ಟು ಮುಖ್ಯ ತಾವು ಸ್ವತಃ ಒಬ್ಬ ಪಿ ಎಚ್ ಡಿ ಡಾಕ್ಟ್ರೇಟ್ ಹೋಲ್ಡರ್ ಆಗಿಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳ ಜೊತೆಗೆ ಶಾಲೆಗಳಲ್ಲಿ ಈ ವಿಚಾರಗಳನ್ನೆಲ್ಲ ಹಂಚಿಕೊಳ್ತಾ ಈ ಜನಜಾಗೃತಿ ಮೂಡಿಸ್ತಾ ಇರೋದು ತುಂಬ ಖುಷಿ ಪಡೋ ವಿಚಾರ ನಮ್ಮ ವೀಕ್ಷಕರಿಗೆ ಇದರಿಂದ ತುಂಬ ಅನುಕೂಲ ಆಗಿದೆ ಈ ಕಾರ್ಯಕ್ರಮಕ್ಕೆ ತಾವು ಬಂದು ನಮ್ಮೊಂದಿಗೆ ತಮ್ಮ ಉತ್ತ ಅಮೂಲ್ಯ ಸಮಯವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲ ವೀಕ್ಷಕ ಬಾಂಧವರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮದ ಕುರಿತು ತಾವು ತಮ್ಮ ಗೆಳೆಯರೊಂದಿಗೆ ತಮ್ಮ ಬಂಧು ಬಾಂಧವರೊಂದಿಗೆ ವಿಚಾರಗಳನ್ನು ಹಂಚಿಕೊಂಡು ಡಾಕ್ಟರ್ ಸ್ವಾಮಿಯವರ ವಿಚಾರಗಳು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ತಲುಪುವಂತೆ ಮಾಡ್ತೀರಿ ಅಂತೇಳಿ ನಾನು ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಶರಣು ಶರಣಾರ್ಥಿ